ಮಾಡ್ಲಿಕ್ಕೆ ಮತ್ತೊಂದು ಮಾಡ್ಲಿಕ್ಕೆ ಅಂತ ಸಂದರ್ಭದಲ್ಲಿ ಇಟ್ಸ್ ನಾಟ್ ಎ ಸ್ಮಾಲ್ ಜಾಬ್. ಸೊ ಹಂಗೆ ಸೃಷ್ಟಿ ಮಾಡಂತದ್ದು ಇದೆಯಲ್ಲ, ಅವಕಾಶಗಳನ್ನ ಸೃಷ್ಟಿ ಮಾಡ್ಕೊಳ್ಳೋದು. ಇಲ್ಲ ನಾನಾದ್ರೂ ಡಿಫೆಂಡ್ ಮಾಡ್ಕೊಳ್ಳೋ, ಇಲ್ಲ ಸಾಯ್ಬೇಕು, ಇಲ್ಲ ನನ್ಗೆ ಬದುಕಬೇಕು. ಇಟ್ ಇಸ್ ಬಿಟ್ವೀನ್ ದಿ ಡೆವಿಲ್ ಅಂಡ್ ದಿ ಡೀಪ್ ಸೀ. ಸೊ ಅಂತ ಸಂದರ್ಭದಲ್ಲೂ ಕೂಡ ಇದು ನಿರ್ಮಾಣ ಆಗಿದೆ. ಒಳ್ಳೆ ಹೆಸರು ಕೂಡ ಇವತ್ತು ಇದೆ ನನಗೆ. ಫೈನಾನ್ಷಿಯಲಿ ಐ ನೋ, ನಾನು ಕೂಡ ಬಹಳ ಎಕ್ಸೈಸ್ ಮಾಡಿದ್ದೀನಿ. ಟಿವಿ ಸಹವಾಸ ಮಾಡಕ್ ಸಾಧ್ಯ, ನಾವು ಹೊರಗಡೆ ಹೋಗಾಗ್ತದ, ಬಂಡವಾಳಕ್ಕಾಗುತ್ತ, ನಾವು ಜೊತೆ. ಇಟ್ ಇಸ್ ನಾಟ್ ಎನಿ ಪಾಲಿಟಿಷಿಯನ್ ಜಾಬ್, ಇಟ್ ಇಸ್ ನಾಟ್ ಎ ಸ್ಮಾಲ್ ಜಾಬ್. ಇದು ಬಹಳ ಜವಾಬ್ದಾರಿಗೆ ಲೆಕ್ಕಾಚಾರದಲ್ಲಿ ನಿಷ್ಠೆ ಪ್ರಾಮಾಣಿಕತೆ ಮಾತ್ರ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ. ಯೋಗ ಎಲ್ಲರಿಗೂ ಬರ್ತದೆ, ಯೋಗಕ್ಕಿಂತ ಯೋಗಕ್ಷೇಮ ಇಲ್ಲಿ ಪಾಠ ಇಲ್ಲ. ಹೋಗುದಿಲ್ಲ, ಸಾಕು ನೋಡಿದೀನಿ ನಾನೆಲ್ಲ. ಬಂದ್ರು ಬಹಳ ಜನ ಎಲ್ಲ ಟೆಂಪ್ ಮಾಡಿ ಹಾಕಿ ಬಂಡವಾಳ ಮಾಡಿದ್ರು ನೋಡಿದ್ರು. ಅದೆಲ್ಲ ನಮ್ ಲೈನ್ ಅಲ್ಲ, ನಮ್ಗಿರೋ ಕೆಲಸನೇ ಸಾಕಾಗಿದೆ ನಮ್ಗೆ. ಬೇರೆ ಕೆಲಸ ಅದಕ್ಕೆಲ್ಲ ಮಾಡಿ ಬೇರೆಯವ್ರು ಅದನ್ನ ಏನೋ ಉಪಯೋಗಿಸ್ಕೊಳ್ಳಿ. ಏನ ನಿಮ್ಮಂತವ್ರ ಕೈ ಕಾಲ ಕಟ್ಕೊಂಡು ನಾವೆಲ್ಲ ಕಲೆಕ್ಟ್ ನಮಸ್ಕಾರ ಹೆಂಚ್ ಕೇಳ್ಕೊಂಡು ಹೊಡಿಲಿ ಪಡಿಲಿ ಬೈಲಿ ಆಡಲಿ ಮಾಡಲಿ ಅರಂಗಣ ಅಂತ ನೀವು ಬೈದ್ರು ನಿಮ್ ನಮಸ್ಕಾರ ಅಂತ ಹೇಳ್ಬೋದು. ಇನ್ನೇನ್ ನಮ್ಗೆ ಏನ್ ಆಪ್ಷನ್ಸ್ ಇರುತ್ತೆ, ಬೇರೆ ಏನು ನಮ್ಗೆ ಆಪ್ಷನ್ಸ್ ಇರಲಿಲ್ಲ. ಏನ್ ಏನೋ ಇದೆಯಾ ಅವರೇನಾದ್ರು ಅನ್ಸ್ಕೊತಾರೆ. ಅವ್ರ ಐಡಿಯಾಲಜಿ ನಮ್ಮ ಐಡಿಯಾಲಜಿ ವೈಯಕ್ತಿಕವಾಗಿ ಏನಿದೆ ನಮ್ಗೆ ಗೊತ್ತು. ಸೊ ಏನಿಲ್ಲ, ಸೊ ಹಂಗೆ ಈ ಸಂದರ್ಭದಲ್ಲಿ ಒಂದು ನಾನು ಇವತ್ತು ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ, ನಿಮ್ಮೆಲ್ಲ ಸ್ಟಾಫ್ ಮೆಂಬರ್ಸ್ ಇದ್ದೀವಿ ರಂಗಣ್ಣ, ನಮ್ಗೇನ್ ನನ್ನ ಎದುರುಗಡೆ ಏನ್ ಹೇಳ್ಬೇಕಾಗ್ತಿಲ್ಲ. ಒಬ್ಬ ವ್ಯಕ್ತಿ ಅಲ್ಲ ರಂಗಣ್ಣ, ಈಸ್ ಅನ್ ಇನ್ಸ್ಟಿಟ್ಯೂಷನ್ ಬೈ ಹಿಮ್ಸೆಲ್ಫ್. ಇಷ್ಟು ಜನರಿಗೆ ಉದ್ಯೋಗ, ಇಷ್ಟು ಜನರಿಗೆ ಇದು ಬೇರೆ ಬೇರೆ ಸಿ ಎಂಪ್ಲಾಯಿ ಆಗದ ಬೇರೆ ಎಂಪ್ಲಾಯರ್ ಆಗದು. ಅಷ್ಟು ಜನ ಇಂತಿಂತ ಸಂದರ್ಭದಲ್ಲಿ ನಡೆಸಿ ಮಾಡಿ ಪ್ರತಿ ತಿಂಗಳು ಯಾವ ಅಡ್ವರ್ಟೈಸ್ಮೆಂಟ್ ಬರ್ತದೋ, ಯಾವ ಬರಲ್ವೋ ಮತ್ತೊಂದೋ, ಇವೆಲ್ಲ ಸೆಂಟಿಮೆಂಟ್ ಇದೆ. ಯಾವ್ದೋ ಬೇರೆ ರೇಟ್ ಬೇರೆ ತೆಗೆದಾಕ್ತಾರೆ, ರೇಟ್ ಅದನ್ನು ಬೇರೆ ಡಿ ಆರ್ ಪಿ ಅದನ್ನು ಬೇರೆ ತೆಗೆದಾಕ್ತಿದ್ದಾರೆ. 17ನೇ ತಾರೀಕು ಬರ್ತದೆ ಸಂದರ್ಭದಲ್ಲಿ ನಡೆಸಿ ಕಂಟಿನ್ಯೂಸ್ ಇಟ್ಕೊಂಡು ಎಲ್ಲನೂ ಮ್ಯಾನೇಜ್ ಮಾಡಿ ಮೇಂಟೈನ್ ಮಾಡಿ. ಇಟ್ಸ್ ನಾಟ್ ಎ ಸ್ಮಾಲ್ ಜಾಬ್, ಗೌರ್ಮೆಂಟ್ ಗಳಿಗೆ ಮಾಡಕ್ಕೆ. ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ಪಬ್ಲಿಕ್ ಟಿವಿಲಿ ಸಿ ಇರೋರಿಗೆಲ್ಲ ಏನೇನೋ ಆಸೆ ಇರ್ತದೆ, ಇನ್ವಾಲ್ವಿಂಗ್ ದಿ ಪಬ್ಲಿಕ್. ಪಬ್ಲಿಕ್ ಅಂತಂದ್ರೆ ಸೋಷಿಯಲ್ ಆಬ್ಲಿಗೇಷನ್. ಈಗ ಗೀತಾ ಅವ್ರಿಗೆ ಚೆಕ್ ಕೊಟ್ರು, ಏನ್ ಕೊಟ್ರು ಏನು ಅದರಿಂದ ಏನೇನು ದೊಡ್ಡದು ಅಂತಲ್ಲ. ಇಟ್ ಇಸ್ ಅ ರೆಕಗ್ನೈಸೇಷನ್ ಎವ್ರಿ ಕಾಮನ್ ಮ್ಯಾನ್. ನಾವು ನೋಡ್ತಾ ಇದೀವಿ ಅದೇ ಆದಂತ ಒಂದ್ ಎರಡು ಮೂರು ಪ್ರೋಗ್ರಾಮ್ ಎವ್ರಿ ಡೇ ಒಬ್ಬೊಬ್ಬನ ಕುರಿಸೋಂತದ್ದು, ಕರೆಸೋದು, ಅವನೊಂದು ಟೈಮ್ ಸ್ಲಾಟ್ ಮಾಡ್ಕೊಳ್ಳೋದು, ಅವ್ರಿಗೆಲ್ಲ ಮಾಡಿ ಬೆಳೆಸುವಂತದ್ದಿದೆಯಲ್ಲ. ಸೊ ಸಮಾಜನೇ ಬದಲಾವಣೆ ಮಾಡ್ಲಿಕ್ಕೆ ನಮ್ ಕೈಲಿ ಎಷ್ಟಾಗ ಸಾಧ್ಯನೋ ಈ ಟಿವಿ ಮುಖಾಂತರ ನಾವು ಜನರಿಗೆ ಒಂದು ಬದಲಾವಣೆಯನ್ನು ಮಾಡ್ಲಿಕ್ಕೆ ಇಂಥವರೆಲ್ಲ ಇದ್ದಾರೆ ಅಂತೇಳಿ ಆದರ್ಶ ವ್ಯಕ್ತಿತ್ವವನ್ನು ತೋರಿಸ್ಬೇಕು ಅಂತೇಳಿ ಒಂದು ಏನೋ ಒಂದು ಪ್ರಯತ್ನ ನಡೀತಲ್ಲ, ಅದಕ್ಕೆಲ್ಲ ಕೂಡ ಅವರ ಜೊತೆಲಿ ನೀವು ಕಟ್ಟಕಡೆಯ ವ್ಯಕ್ತಿ ಕೂಡ ಇಲ್ಲಿ ಈ ಯಶಸ್ಸಿಗೆ ನೀವು ಕಾರಣಕರ್ತರಾಗಿದ್ದೀರಿ. ಅದಕ್ಕೆ ನಿಮಗೂ ಕೂಡ ನಿಮ್ಮ ಸಂದರ್ಭದಲ್ಲಿ ಯಶಸ್ಸು ಅನ್ನೋ ಮಾತು ನಾನು ಇರೋ ಅಸೆಂಬ್ಲಿಲೂ ಹೇಳಿದ್ದೀನಿ, ಎರಡು ಮೂರು ಸತಿ ಹೇಳಿದ್ದೀನಿ. ಯಶಸ್ಸು ಅಂತಾನೆ ಇಲಾಖೆಗಳು ಆಗೋದಿಲ್ಲ. ಧರ್ಮರಾಯನ ಧರ್ಮತ್ವ ಇರಬೇಕು, ದಾನಶೂರಕರ್ಣನ ಧಾನತ್ವ ಇರಬೇಕು, ಅರ್ಜುನನ ಗುರಿ ಇರಬೇಕು, ಭೀಮನ ಬಲ ಇರಬೇಕು, ವಿದುರನ ನೀತಿ ಇರಬೇಕು, ಕೊನೆ ಕೃಷ್ಣನ ತಂತ್ರ ಇರಬೇಕು ಅಂತ. ಅದೆಲ್ಲ ಕೂಡ ರಂಗಣ್ಣನಿಗೆ ಇತ್ತು. ಸ್ನೇಹಿತರು ಕಟ್ಟಿಲ್ಲ ನನಗೆ ಇಟ್ಕೊಂಡು ಹೊಡಿದೇವೋ ಅಂತ ಸಾಕು ಹೇಳಿ ಅವ್ರಿಗೂ ವಂದಿಸಿ ಶುಭ ಹಾರೈಸಿ.